ಅತ್ಯಂತ ಜನಪ್ರಿಯ ನಾಯಕರು, ಭಾರತದ ಯಶಸ್ವಿ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಕಾರ್ಯಕರ್ತರ ಅತ್ಯಂತ ಪ್ರೀತಿಯ ನಾಯಕರಾಗಿರುವಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ಜನ್ಮದಿನ ಇವತ್ತು. ಎಲ್ಲ ಕಾರ್ಯಕರ್ತರ ಪರವಾಗಿ, ತುಳುನಾಡಿನ ಜನರ ಪರವಾಗಿ ನಾನು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಜನ್ಮದಿನದ ಶುಭಾಶಯಗಳನ್ನು ಆಶಿಸ್ತೇನೆ. ಕಳೆದ 10 ವರ್ಷದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಯವರು ದಿನದ 24 ಗಂಟೆ 365 ದಿನ ಬಡವರ, ರೈತರ, ಮಹಿಳೆಯರ, ಯುವ ಸಮೂಹದ ಅಭ್ಯುದಯಕ್ಕೋಸ್ಕರ, ಕಟ್ಟಕಡೆಯ ವ್ಯಕ್ತಿಗೆ ಅವಕಾಶಗಳನ್ನು ಸಿಗೋದಕ್ಕೋಸ್ಕರ, ಈ ದೇಶದ ಅಭಿವೃದ್ಧಿಗೋಸ್ಕರ ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಮತ್ತು ಇವತ್ತು ಭಾರತ ವಿಶ್ವದ 5ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಂತಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ತುಂಬ ಖುಷಿ ಕೊಡ್ತಾ ಇದ್ದೆ. ನಾನು ತುಳುನಾಡಿನ ದೇವದೇವರುಗಳಲ್ಲಿ ಪ್ರಾರ್ಥನೆ ಇಷ್ಟೇ ಮಾಡೋದು, ಆ ಪುಣ್ಯಾತ್ಮನಿಗೆ ಒಳ್ಳೆಯ ಆರೋಗ್ಯ ಮತ್ತು ಆಯುಷ್ಯ ಸಿಗಲಿ. ಅವರ ಸಂಕಲ್ಪ ಏನಿದೆ, ವಿಕಸಿತ ಭಾರತದ ಸಂಕಲ್ಪ, ಆ ವಿಕಸಿತ ಭಾರತದ ಸಂಕಲ್ಪವನ್ನು ಸಾಕಾರಗೊಳಿಸುವಲ್ಲಿ ಅವರಿಗೆ ಭಗವಂತ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ನಮಗೆ ಇನ್ನಷ್ಟು ಪ್ರೇರಣೆಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ, ಅವರ ಜನ್ಮದಿನದ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೆ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದಿಂದ ಮಹಾತ್ಮ ಗಾಂಧಿಯವರ ಜನ್ಮದಿನದವರೆಗೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಸೇವಾ ಪಾಕ್ಷಿಕವಾಗಿ ಆಚರಿಸ್ತಾ ಇದೆ. ಇವತ್ತು ಆ ಸೇವಾ ಪಾಕ್ಷಿಕದ ಅಂಗವಾಗಿ ನಮ್ಮ ಯುವ ಮೋರ್ಚಾ ಇವತ್ತು ರಕ್ತದಾನದ ಶಿಬಿರವನ್ನು ಮಾಡ್ತಾ ಇದೆ. ಈ 15 ದಿವಸ ಸೇವೆ, ಸ್ವಚ್ಛತೆ, ಈ ರೀತಿಯ ಕೆಲಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ತೊಡಗಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇದು ಅತ್ಯಂತ ಯಶಸ್ವಿಯಾಗಿ ಇವತ್ತು ನಮ್ಮ ಜಿಲ್ಲಾ ಕಾರ್ಯಾಲಯದಲ್ಲಿ ನಡೀತಾ ಇದೆ. ನೋಡಿ, ಬಂಟ್ವಾಳದ ಘಟನೆಗೆ ನೇರವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿ. ಕಾಂಗ್ರೆಸ್ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ, ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಬಾರಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆದಮೇಲೆ, ಅವರು ಹಿಂದಿನ ಬಾರಿ ಯಾವುದೇ ಪಾಠವನ್ನು ಕಲಿತಾಗಿಲ್ಲ. ಈ ಬಾರಿಯೂ ಮತ್ತೆ ಹಿಂದೂ ವಿರೋಧಿ ನೀತಿಗಳು, ಭ್ರಷ್ಟಾಚಾರವನ್ನೇ ಬಂಡವಾಳ ಮಾಡಿಕೊಂಡು ಜನವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಮೊನ್ನೆ ಬಂಟ್ವಾಳದಲ್ಲಿ ಕಾಂಗ್ರೆಸ್ನ ಮಾಜಿ ಪುರಸಭಾಧ್ಯಕ್ಷರು ಮತ್ತು ಪುರಸಭಾ ಸದಸ್ಯರು ನೇರವಾಗಿ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಕಾರ್ಯದರ್ಶಿಯ ಮೇಲೆ ಜೀವ ಬೆದರಿಕೆ, ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟು ಹಿಂದೂ ಸಮಾಜವನ್ನು ಕೆಣಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಲ್ಲಿ ಹೇಳಿದ್ದೆ, ಇದನ್ನು ಕೇವಲ FIR ಹಾಕಿ ಬಿಡಬಾರದು, ಅವರನ್ನು ಬಂಧಿಸಬೇಕು, ತನಿಖೆ ಆಗಬೇಕು, ಈ ರೀತಿಯ ಕುಮ್ಮಕ್ಕು ಯಾರು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಬರಬೇಕು, ಸಮಾಜದಲ್ಲಿ ಶಾಂತಿ ಭಂಗ ಮಾಡಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಮಾಜಕ್ಕೆ ಗೊತ್ತಾಗಬೇಕು ಮತ್ತು ಅವರಿಗೆ ಸೂಕ್ತ ಶಿಕ್ಷೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದೆ. ಯಾಕೆಂದರೆ ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಆದರೆ ಪೊಲೀಸ್ ಇಲಾಖೆ ಪ್ರಾಯಶಃ ಕಾಂಗ್ರೆಸ್ನ ನಾಯಕರ ಕೈಗೊಂಬೆಯಾಗಿ ಇವತ್ತು ಕುಣಿತಾ ಇದೆ. ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಅವರ ಭ್ರಷ್ಟಾಚಾರವನ್ನು ಬೇರೆಡೆ ದಿಕ್ಕು ತಪ್ಪಿಸ್ಲಿಕ್ಕೋಸ್ಕರ ಈ ರೀತಿಯ ಘಟನೆಗಳನ್ನು ನಿರಂತರವಾಗಿ ಮಾಡ್ತಾ ಇದೆ. ಅದು ನಾಗಮಂಗಲದ ಘಟನೆ ಇರ್ಬೋದು, ಇವತ್ತು ಬಿಸಿರೋಡಿನ ಘಟನೆ ಇರ್ಬೋದು, ಒಟ್ಟು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವುದು, ಒಂದು ರೀತಿಯ ಕೋಮು ಭಾವನೆಯನ್ನು ಉದ್ರೇಕಗೊಳಿಸುವುದು, ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ದ್ವೇಷದ ಭಾವನೆಯನ್ನು ಬಿತ್ತುವಂಥ ಕೆಲಸವನ್ನು ಕಾಂಗ್ರೆಸ್ನ ಪ್ರಮುಖರೇ ಮಾಡ್ತಾ ಇರುವಂಥದ್ದು ನಮ್ಮ ಆರೋಪ ಆಗಿದೆ. ಯಾಕೆಂದರೆ ಈ ಇಬ್ಬರು ವ್ಯಕ್ತಿಗಳ ಬಗ್ಗೆ ಈ ಕ್ಷಣದವರೆಗೆ ಕಾಂಗ್ರೆಸ್ನ ಒಬ್ಬನೇ ಒಬ್ಬ ವ್ಯಕ್ತಿ ಒಂದು ಮಾತನ್ನು ಆಡಿಲ್ಲ. ಅದು ನಿರಂತರವಾಗಿ ಈ ರೀತಿಯ ಘಟನೆಗಳು ನಡೀತಾ ಇದೆ. ಐವನ್ ಡಿಸೋಜ ಅವರು ಬಾಂಗ್ಲಾ ಮಾದರಿ ಹೇಳ್ತಾರೆ, ನಾಗಮಂಗಲದಲ್ಲಿ ಯಾವ ಮಾದರಿ ಆಗ್ತಾ ಇದೆ ಗೊತ್ತಿಲ್ಲ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಪುರಸಭಾಧ್ಯಕ್ಷರು ಮತ್ತು ಸದಸ್ಯರು ನೇರವಾಗಿ ಅಕ್ರಮ ಮರಳುಗಾರಿಕೆಯಲ್ಲಿ ತೊಡಗಿಕೊಂಡಿರುವಂಥ ವ್ಯಕ್ತಿಗಳು, ಅಕ್ರಮ ಚಟುವಟಿಕೆಗಳು ರಾಜಾರೋಷವಾಗಿ ಇವತ್ತು ಜಿಲ್ಲೆಯಲ್ಲಿ ನಡೀತಾ ಇದೆ. ಈ ಎಲ್ಲ ಚಟುವಟಿಕೆಗಳ ಹಿಂದೆ ಕಾಂಗ್ರೆಸ್ನ ಕೃಪಾ ಇರುವ ಕಾರಣಕ್ಕೆ ಈ ರೀತಿಯ ಘಟನೆಗಳು ನಡೀತಾ ಇದೆ. ನಾನು ಮತ್ತೊಮ್ಮೆ ಆಗ್ರಹವನ್ನು ಮಾಡೋದು, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಇದ್ದರೆ, ಸಿದ್ದರಾಮಯ್ಯರಿಗಿದ್ದರೆ, ಸಂವಿಧಾನದ ಅಡಿಯಲ್ಲಿ ನೀವು ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದೀರ, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದು ತಮ್ಮ ಜವಾಬ್ದಾರಿ, ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವುದು ತಮ್ಮ ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಈ ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆ ಮತ್ತು ಡ್ರಗ್ಸ್ ಮಾಫಿಯಾ ನಿಲ್ಲುವವರೆಗೆ ಭಾರತೀಯ ಜನತಾ ಪಾರ್ಟಿಯಂತೂ ಖಂಡಿತವಾಗಿ ಇದನ್ನು ಹೋರಾಟದ ರೀತಿಯಲ್ಲಿ ತೆಗೆದುಕೊಂಡು ನೋಡಿ, ಇದು ಕಾಂಗ್ರೆಸ್ನ ಹಳೆ ಚಾಳಿ. ಹಿಂದೂ ಕಾರ್ಯಕರ್ತರಿಗೆ ಮೇಲೆ ಕೇಸ್ ಹಾಕೋದು, ಹಿಂದೂ ಮುಖಂಡರ ಮೇಲೆ ಕೇಸ್ ಹಾಕೋದು, ಈ ಮುಖಾಂತರ ನಮ್ಮ ಸಂಘಟನೆಯನ್ನು ನಿಲ್ಲಿಸ್ಬೋದು, ಹಿಂದೂಗಳನ್ನು ಹೆದರಿಸ್ಬೋದು ಅನ್ನುವಂಥ ಭಾವನೆ ಅವರಲ್ಲಿದೆ. ಆದರೆ ಅವರು ಭ್ರಮಾಲೋಕದಲ್ಲಿದ್ದಾರೆ. ಹಿಂದೂಗಳು ಇದಕ್ಕೆ ಯಾವುದಕ್ಕೂ ಹೆದರುವ ಪ್ರಶ್ನೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿಯೂ ಹಿಂದೂ ಕಾರ್ಯಕರ್ತರ ಪರವಾಗಿ, ಹಿಂದೂ ಮುಖಂಡರ ಪರವಾಗಿ ಇರ್ತದೆ ಮತ್ತು ಅದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ನಾವು ಮಾಡ್ತೇವೆ. ಈಗ ಮೇರವಣಿಗೆ ಆಗಿದೆ, ಆದರೆ ರಾಜ್ಯದಲ್ಲಿ
ಇದೇ ಪ್ರಾಯಶಃ ಅರವಿಂದ್ ಡಿಸೋಜಾ ಹೇಳಿದಾಗೆ ಬಾಂಗ್ಲಾ ಮಾದರಿ ಪಾಕಿಸ್ತಾನ ಮಾದರಿ, ಪ್ರಾಯಶಃ ಅವರಿಗೆ ಬಾಂಗ್ಲಾ ಮಾದರಿ ಪಾಕಿಸ್ತಾನ ಮಾದರಿ ರಾಜ್ಯದಲ್ಲಿ ಇರಬೇಕನ್ನುವಂಥ ಭಾವನೆ ಇದೆ ಅಂತ ಕಾಣ್ತದೆ. ಹಾಗಾಗಿ ಇದರ ಬಗ್ಗೆ ಏನು ಹೇಳೋದಂತ ಗೊತ್ತಾಗ್ತಾಯಿಲ್ಲ. ಕಾಂಗ್ರೆಸ್ನವರು ಒಟ್ಟು ಈ ರಾಜ್ಯದ ಪರಿಸ್ಥಿತಿಯನ್ನು ಒಂದು ರೀತಿಯಲ್ಲಿ ಅಧೋಗತಿಗೆ ಕೊಂಡೋಗ್ತಾರೆ. ಒಂದು ಕಡೆಯಲ್ಲಿ ಆರ್ಥಿಕ ದಿವಾಳಿತನ, ಮತ್ತೊಂದು ಕಡೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಕುಸಿತ, ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಒಂದು ರೀತಿಯ ಬೆಂಬಲ ಪ್ರೋತ್ಸಾಹ ಕಾಂಗ್ರೆಸ್ ಕೊಡ್ತಾ ಇರುವಂಥದ್ದು ಅತ್ಯಂತ ದೌರ್ಭಾಗ್ಯ,